ಗಂಟೆ ಬಸ್ ಹೋಯ್ತು. ಏಳು ಗಂಟೆ ಬಸ್ ಅಲ್ರಿ, ನೀವ್ ಅಷ್ಟು ಕಷ್ಟ ಪಟ್ಟು ಊರೂರ್ ತಿರುಗಿ ಪ್ರೋಗ್ರಾಮ್ ಮಾಡಿ ಪಗಾರ ತಂದು ದುಡ್ಡಲ್ಲಿ ಮಾಡಿಸ್ಕೊಟ್ಟಿದ್ದು ಒಡವೆ ಎಲ್ಲ ಯಾವನ ಕಳತನ ಮಾಡ್ಕೊಂಡು ಹೋಗ್ಯಾರೆ. ಒಳಗ ಹೋಯ್ತಂತೆ ಅಣ್ಣ, ಯಾರ ಕದ್ದಿದ್ರು ಕೊಡೋಣ. ಹೋತಲ್ಲ ನಾನು ಒಡವಿ ಹೋತ ಚಿಕ್ಕಬಳ್ಳಾಪುರ ಜನಕ್ಕೆ ಏನ್ ಮಾರಿ ತೋರಿಸ್ಲೆ. ನೀವ್ ಬಂದ್ ನೋಡಿಲಿ ಯಾರು ಶಂಕರ್ಲಿಂಗ ಅಕ್ಕ? ಯಪ್ಪ ಏನು ಬಂಗಾರ ಮಿಸ್ ಆಗೈತ? ನಿಮ್ಮ ಮನೇಲಿ ಒಂಚೂರು ಕಾಲು ಸೊಪ್ಪಿದ್ರೆ ಕೊಡವ. ಬಂಗಾರ ಹೋಗಿ ಸಹಾಯ ಆಗತ್ತೀವಿ, ಇಲ್ಲಿ ಕಾಲು ಸೊಪ್ಪು ಅಂತೀವಿ. ಕಾಲು ಸೊಪ್ಪು ಅಕ್ಕ ಏನು ನಿಮ್ಮ ಮನೇಲಿ ಬಂಗಾರ ಕಳ್ತನ ಆಗೈತ? ಎಷ್ಟು ಸರಿ ಕೇಳ್ತಾನ ಇವ್ರು, ನಿಜ ಕಳಯ್ಯ ಬಂಗಾರ ಕಳ್ತನ ಆಗೈತೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಪಾಪ, ಒಂಚೂರು ಬಿರಿಯಾನಿ ಇದ್ರೆ ಕೊಡವ. ನೀನು ಹಿಂಗೆ ಮಾತಾಡ್ತಾ ಇದ್ರೆ ನಿನ್ನೇ ಕಡ್ದು ಊರ್ ಬಾಗ್ಲಿಗೆ ನೇತಾಕ್ಬಿಡ್ತೀನಿ. ಅಲ್ಲ ನಿಮ್ಮ ಮನೇಲಿ ಕಳ್ತನ ಆಗಿದೆ ಅಲ್ವಾ, ಹತ್ತೊಲೆ ಬಂಗಾರ ಅಲ್ವಾ, ಬೀರುಲ್ ಇಟ್ಟಿದ್ದೆ ಅಲ್ವಾ, ನಾನ್ ನೋಡಿದ್ದೀನಿ. ಹೇಳ್ತೀನಿ ಇಲ್ಲಿ ಮುಂದೆ ಬಾಪ ನೀನು. ಇಬ್ರು ಕಣ್ ಮುಚ್ಚಿ ಮುಚ್ಚಿಬಿಟ್ಟು ಚಿಕ್ಕಬಳ್ಳಾಪುರದ ಉತ್ಸವ ಅಂತ ಎರಡ್ ಸಲ ಹೇಳ್ಬಿಡಿ. ಹೇಳ್ತೀವಿ ಚಿಕ್ಕಬಳ್ಳಾಪುರದ ಉತ್ಸವ ಕೀ ಜೈ, ಚಿಕ್ಕಬಳ್ಳಾಪುರ ಉತ್ಸವ ಕೀ ಜೈ. ಹೇಳ್ತಾತ ಇವ್ನು ಬಾಯಿಗೆ ಮಣ್ಣಕ್ಕ ಇಮಿಡಿಯೇಟ್ ಪೊಲೀಸ್ ಕೇಳ್ತೀನಿ. ಪ್ರವೀಣ ಗಸ್ತಿ. ಹಲೋ ಹಲೋ ಪ್ರವೀಣ್ ಸರ್. ಹಾ ಸರ್, ನಮ್ಮ ಮನೆಯಲ್ಲಿ ಬಂಗಾರ ಕಳ್ತನ ಆಗಿದೆ ಸರ್, ಬೇಗ ಬನ್ನಿ ಸರ್. ಬಂಗಾರ ಕಳ್ತನ ಆಗಿದೆಯಾ? ಹ್ಞೂ ಸರ್. ಯಾರು ಕದ್ದಿದ್ದಾರೆ ಸರ್? ಯಾರು ಕದ್ದಾರೆ ನಮಗೆ ಗೊತ್ತಿದ್ರೆ ನಿಮಗೆ ಫೋನ್ ಮಾಡ್ತಿದ್ದು ಸರ್. ಬಂದೆ 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 ಸರ್. ಹೆಂಗಿದ್ರೆ ಹಂಗಾಗಿ ಬಂದ್ಬಿಡಿ ಸರ್. ಹಾ ವೆಲ್ಕಮ್. ಇವನು ಪೊಲೀಸ. ಪೊಲೀಸ್ ಅಮ್ಮ ಈಗ ಯಾಕೋ ಚಿಕ್ಕಬಳ್ಳಾಪುರದ ಬಸ್ ಸ್ಟಾಪ್ ಅಲ್ಲಿ ಟಾಯ್ಲೆಟ್ ತೊಳೆಯವನಿದ್ದಂಗಿದ್ದಾರೆ. ನಿನ್ ಬಾಯಿ ಮಣ್ಣಕ್ಕ, ಪೊಲೀಸರ್ಗೆ ಮರ್ಯಾದೆ ಇಲ್ವಾ? ಇರ್ಲಿ ಇರ್ಲಿ, ನೋಡಕ್ ಒಳ್ಳೆ ಗುರುಕ ಇದ್ದಂಗಿದೀಯಾ, ಇರ್ಲಿ ಪೊಲೀಸ್ ಅಂತ ಅಕ್ಸೆಪ್ಟ್ ಮಾಡ್ಕೋತೀನಿ. ನಾನು ಮಪ್ತಿಲ್ ಬಂದ್ರೆ ಪೊಲೀಸ್. ಮಪ್ತಿಲ್ ಬಂದಿದ್ದಾರೆ ಕಣೆ. ನಮ್ಮ ಚಿನ್ನ ಕಳ್ತನ ಆಗ್ಬಿಟ್ಟಿದೆ. ಚಿನ್ನ ಕಳ್ತನ ಆಗಿದೆಯಾ? ಹಾ ಸರ್. ಎಲ್ಲಿ, ಯಾವಾಗ, ಎಲ್ಲಿ ಸರ್? ಒಬ್ಬ ಸರ್, ಒಬ್ಬ ತಾತನ್ ಗೊತ್ತಿದ್ದೇನೆ, ಬಾಯಿ ಬಿಡಿಸ್ಬೇಕು ಸರ್. ತಾತನ್ ಗೊತ್ತಿದೆಯಾ? ಹೌದು ಸರ್. ಎಲ್ಲಿದ್ದಾನ ಅವನು ಸರ್? ಇಲ್ಲಿ ಹಿಂದೆ ಹಿಂದೆ ಸರ್, ಹಿಂದೆ. ಏ ಸಿ ಸರ್, ಹಿಂದೆ. ಏ ನಾನು ಅಂತವನಲ್ಲ, ಹಿಂದ್ಗಡೆ ನಿಂತವ್ ಸರ್. ಅಲ್ಲಿ ಹಿಂದೆ ಹೇಳ, ಚಿನ್ನ ಎಲ್ಲಿ ಇಟ್ಟಿದೆ ಹೇಳೋ. ಹೇಳ್ತೀನಿ ತಡೀರಿ, ನಂಗ್ ಕೂರಕ್ ಆಗಲ್ಲ. ಒಂದ್ ಕುರ್ಚಿ ತಗ ಮನೆ ಕುರ್ಚಿ ತಗೋ, ಕುರ್ಚಿ ಕುರ್ಚಿ ಹೇಳೋ. ತಾತ ಕುತ್ಕ, ಎಲ್ಲಿ ಇಟ್ಟಿದ್ಯಾ ಚಿನ್ನ ಹೇಳಪ್ಪ ಹೇಳಪ್ಪ ಹೇಳಪ್ಪ. ಬೆಳಿಗ್ಗೆ 6 ಗಂಟೆ ಕೋಳಿ ಕ್ವಾಕ್ವಾಕ್ವಾಕ್ವಾಕ್. ಬೆಳಿಗ್ಗೆ 6 ಗಂಟೆ ಕೋಳಿ ಕ್ವಾಕ್ವಾಕ್ವಾಕ್ವಾಕ್ ಅಂತ ಕೂಗದೇನ್ ಕಾಕಾ ಕಾಕಾ ಅಂತ ಕೂಗುತ್ತಾನಲ್ಲ, ಯಾವನ ನೀನ? ಮುಂದೆ ಕೇಳು. ಬೆಳಿಗ್ಗೆ 6 ಗಂಟೆ ಕೋಳಿ ಕ್ವಾಕ್ವಾಕ್. ಬೆಳಿಗ್ಗೆ 6 ಗಂಟೆ ಕೋಳಿ ಕ್ವಾಕ್ವಾಕ್ ಅಂತ ಕೂಗದೆ ಕಾಕಾ ಅಂತ ಕೂಗುತ್ತಾನಲ್ಲ, ಹೇಳಿದ್ರೆ ಹೇಳ್ಬೇಡ, ಮುಂದೆ ಕೇಳು. ಬೆಳಿಗ್ಗೆ 6 ಗಂಟೆ. ಆ ನನ್ನ ಮಗನಿಗೆ ಕತೆ ಹೇಳ್ಬೇಕು, ಯಾವ್ದಾದ್ರು ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಮತ್ತೆ ಆರಂಭದಿಂದ ಶುರು ಮಾಡ್ತಾನೆ. ಹೌದಾ? ಮತ್ತೆ ಫಸ್ಟ್ ಇದು ಶುರು. ಸರ್ ಯಾಕೆ ಸರ್ ಮತ್ತೆ ಹೇಳ್ಬಾರ್ದೇನೋ? ಸಾರಿ ಸರ್. ಸರ್ ಬಾಯಿ ಹಾಕ್ಬಿಡಿ ಸರ್, ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಮತ್ತೆ ಫಸ್ಟ್ ಶುರು ಮಾಡ್ತಾನೆ. ಶುರು ಮಾಡ. ಬೆಳಿಗ್ಗೆ 6 ಗಂಟೆ ಕೋಳಿ ಕ್ವಾ 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 ಅಂತ ಕೂಗ್ತಾ ಇತ್ತು. ಪಕ್ಕದ ಮನೇಲಿ ಬಿಸಿ ಬಿಸಿ ಇಡ್ಲಿ ಮಾಡ್ತಾ ಇದ್ರು. ಸಾಂಬಾರ್ ಅಂತೀನಿ, ಸಾಂಬಾರು ಸಾಂಬಾರು ಚಟ್ನಿ ಯಾರು ಮಾಡಿದ್ರು ಅಂತ ಬಾಯಿಗೆ ಮಣ್ಣಕ್ಕ. ನಿಂತ್ಕೊಂಡು ನಿಂತ್ಕೊಳ್ಳೆ, ಅವ್ನ ಮಧ್ಯದಲ್ಲಿ ಬಾಯಿ ಹಾಕ್ರೆ ಮತ್ತೆ ಫಸ್ಟ್ ಇಂದ ಹೇಳ್ತಾನೆ. ನೀವು ಶುರು ಮಾಡಿ. ಬೆಳಿಗ್ಗೆ 6 ಗಂಟೆ ಕೋಳಿ ಅಂತ ಕೂಗ್ತಾ ಇತ್ತು. ಪಕ್ಕದ ಮನೇಲಿ ಬಿಸಿ ಬಿಸಿ ಇಡ್ಲಿ ಮಾಡ್ತಾ ಇದ್ರು. ಸಾಂಬಾರ್ ಮಾಡಿದ್ರು, ಸಾಂಬಾರು ಸಾಂಬಾರು ಇಡ್ಲಿ ತಿನ್ಬಿಟ್ಟು ಹೊರಗಡೆ ಬತ್ತೀನಿ. ಬತ್ತಿದ್ದಂಗೆನೆ ಎದುರುಗಡೆ ನಮ್ ಹೆಲ್ತ್ ಮಿನಿಸ್ಟರು ಸುಧಾಕರ್ ಸಾಹೇಬ್ರು ಸಿಕ್ರು. ಸಾಹೇಬ್ರೆ ನಮಸ್ಕಾರ ಅಂದೆ. ಏನಪ್ಪ ಅಂದ್ರು,
ನನ್ನ ಹೆಂಡತಿ ಸೀರೆ ತಗೋಬೇಕು 1,000 ರೂಪಾಯಿ ಕೊಡಿ ಸಾಹೇಬ್ರೆ ಅಂದೆ. ಅದಕ್ಕೆ ಅವರು ಅಯ್ಯೋ ಕಲಾವಿದ್ರೆ 1,000 ಯಾಕೆ ಅಂತ 2,00,000 ರೂಪಾಯಿ ಚಕ್ನ ಬರ್ಬಿಟ್ಟು ಕೊಡ್ತಾರೆ ಕೊಡ್ತಾರೆ ಅವ್ರಿಗೆ ನೋಡ್ರಿ. ತುಂಬಾ ಜನ ಬಡವರಿಗೆ ಕಲಾವಿದರಿಗೆ ನಮ್ಮಂತರೆಲ್ಲ ಕರೆಸಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಿದಾರೆ ಅಂತಂದ್ರೆ ಅವ್ರು ಔದಾರ್ಯವಂತರು ಪುಣ್ಯವಂತರು. ನಮ್ಮಂತರ ಕೊಟ್ಟೆ ಕೊಡ್ತಾರೆ ನಿಮಗೆ ನಾನು ಸಾಕಷ್ಟು ಮಂದಿ ಕೊಟ್ಟಿದ್ದಾರೆ. ಬೆಳಿಗ್ಗೆ ಸುಧಾಕರ್ ಸರ್ 7,00,000 ಚಕ್ನ ಆದ್ರೆ ಕೊಡ್ಲಿ, ಇಲ್ಲ 50,00,000 ಡಿಡಿ ಆದ್ರೆ ಕೊಡ್ಲಿ, ಈಗ್ಲೇ ಬೇಕಿತ್ತ ನಿನಗೆ ಮಾತಾಡಕ್ಕೆ. ಮುಂದೆ ಕೇಳಪ್ಪ ತಪ್ಪಾಯ್ತು. ಬೆಳಿಗ್ಗೆ 6 ಗಂಟೆ ಕೋಳಿ ಕ್ವಾ 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 ಅಂತ ಕೂಗ್ತಾ ಇತ್ತು. ಪಕ್ಕದ ಮನೆಯಲ್ಲಿ ಬಿಸಿ ಬಿಸಿ ಇಡ್ಲಿ ಮಾಡ್ತಿದ್ರು, ಸಾಂಬಾರ್ ಮಾಡಿದ್ರು ಸಾಂಬಾರು. ಆ ಸಾಂಬಾರು ಇಡ್ಲಿ ತಿನ್ಬಿಟ್ಟು ಹೊರಗಡೆ ಬತ್ತೀನಿ, ಬತ್ತಿದ್ದಂಗೇನೆ ಎದುರಿಗೆ ನಮ್ ಹೆಲ್ತ್ ಮಿನಿಸ್ಟರ್ ಸುಧಾಕರ್ ಸಾಹೇಬ್ರು ಸಿಕ್ರು. ಸಾಹೇಬ್ರೆ ನಮಸ್ಕಾರ ಅಂದೆ. ಏನಪ್ಪ ಅಂದ್ರು, ನನ್ನ ಹೆಂಡತಿಗೆ ಒಂದಿಷ್ಟು ಸೀರೆ ತಗೋಬೇಕು 1,000 ರೂಪಾಯಿ ಕೊಡಿ ಅಂದೆ. ಅದಕ್ಕೆ ಅವರು ಕಲಾವಿದ್ರಿಗೆ 1,000 ರೂಪಾಯಿ ಕೊಡೋದ ಅಂತೇಳಿ 2,00,000 ರೂಪಾಯಿ ಚೆಕ್ನ ಬರ್ಕೊಟ್ಟೇ ಬಿಟ್ರು. ಹಂಗೆ ಯಾ ಚೆಕ್ ತಗೊಂಡು ಚಿಕ್ಕಬಳ್ಳಾಪುರ ಸರ್ಕಲ್ಗೆ ಬರ್ತೀನಿ, ಅಲ್ಲೊಂದು ಸೀರೆ ಅಂಗಡಿ 100 ರೂಪಾಯಿಗೆ 4 ಸೀರೆ, 100 ರೂಪಾಯಿಗೆ 4 ಸೀರೆ. ಬೆಳಿಗ್ಗೆ 6 ಗಂಟೆ 100 ರೂಪಾಯಿಗೆ 4 ಸೀರೆ ಏನಾದ್ರು ಕೊಡ್ಲಿ, 400 ಸೀರೆ ಏನಾದ್ರು ಕೊಡ್ಲಿ, ನಿನ್ನ ಗಂಡ ಸೀರೆ ಕೊಡ್ಸಿಲ್ವೇನಮ್ಮ, ಮಧ್ಯದಲ್ಲೇ ಬೇಕಿತ್ತ ನಿಂಗೆ. ಮುಂದೆ ಕೇಳ, ಮುಂದೆ ಕೇಳು. ಬೆಳಿಗ್ಗೆ 6 ಗಂಟೆ ಕೋಳಿ ಕ್ವಾ 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 ಅಂತ ಕೂಗ್ತಾ ಇತ್ತು. ಪಕ್ಕದ ಮನೆಯಲ್ಲಿ ಇಡ್ಲಿ ಮಾಡ್ತಾ ಇದ್ರು, ಸಾಂಬಾರ್ ಮಾಡಿದ್ರು ಸಾಂಬಾರು. ಬಾಬಾ ಬಾ, ಇಡ್ಲಿ ಸಾಂಬಾರ್ ತಿಂದು ಹೊರಗಡೆ ಬರ್ತೀನಿ, ಬತ್ತಿದ್ದಂಗೆನೆ ಎದುರುಗಡೆ ನಮ್ ಹೆಲ್ತ್ ಮಿನಿಸ್ಟರ್ ಸುಧಾಕರ್ ಸಾಹೇಬ್ರು ಸಿಕ್ರು. ಅವ್ರ ಹತ್ರ ಹೋಗಿ, ಸಾಹೇಬ್ರೆ ನನ್ನ ಹೆಂಡತಿಗೆ ಸೀರೆ ತಗೋಬೇಕು 1,000 ಕೊಡಿ ಅಂದೆ. ಕಲಾವಿದ್ರಿಗೆ ಯಾರು 1,000 ಕೊಟ್ಟಾರ ಹಂಗಂತೇಳಿ 2,00,000 ರೂಪಾಯಿ ಚಕ್ನ ಬರ್ಕೊಟ್ಟೆ ಬಿಟ್ರು. ಆ ಚಕ್ನ ತಗೊಂಡು ಚಿಕ್ಕಬಳ್ಳಾಪುರ ಸರ್ಕಲ್ ಬತ್ತೀನಿ, ಅಲ್ಲೊಂದು ಸೀರೆ ಅಂಗಡಿ 100 ರೂಪಾಯಿಗೆ 4 ಸೀರೆ, 100 ರೂಪಾಯಿಗೆ 4 ಸೀರೆ ಅಂತಿದ್ದಂಗೆ ಸೀರೆ ತಗೊಂಡು ಒಂದು ಆಟೋಗೆ ಕೈ ಮಾಡಿ ಹತ್ತಿ ಕೂತ್ಕೋತೀನಿ. ಅಲ್ಲೊಂದು ಹಾಡು ಹಾಕಿದ್ರವ್ವ, ಎಂತದ ಸೊಂಟ ಯಾಕ ಬಿಡತಿ ಯಾಕ ಬಿಡತಿ ಸೊಂಟ ಯಾಕ ಬಿಡತಿ ಯಾಕ ಬಿಡಿಟ್ ಪುಷ್ಪವತಿ ಡಿಂಡಿ 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 ಶೇಕಿಟ್ ಪುಷ್ಪವತಿ ಡಿಂಡಿ. ಏ ಡಿ ಬೋಸರ್ ಸಾಂಗ್ ಕ್ರಾಂತಿ ಸಿನಿಮಾ January 26 ರಿಲೀಸ್ ಕಣ. ಮುಂದೆ ಕೇಳು. ಬೆಳಿಗ್ಗೆ 6 ಗಂಟೆ ಹಾಡು ಬರ್ದವ್ರು ಯಾರು, ಸಿನಿಮಾ ಮಾಡಿದವ್ರು ಯಾರು, ಬಂದು ಕೇಳ್ತಾ ಇದ್ರ? ಮುಂದೆ ಕೇಳಿ. ಎಲ್ಲಿ ನಿಲ್ಸಿದ್ದೆ ಅಲ್ಲಿಂದ 7 ಜನ ಚಪ್ಪಲ್ ಚಪ್ಪಲ್ ಅಲ್ಲಿ ಹೊಡಿತಾರೆ. ಹೌದಾ? ಹಾಡು ಕೇಳ್ತಿದ್ದಂಗೆನೆ ನಿಮ್ ಮನೆ ಬಂತು, ಅಲ್ಲಿ ಇಬ್ರು ಕಳ್ರು ನಿಮ್ ಮನೆಗ್ ಹೋಯ್ತಾ ಇದ್ರು, ಬಾಗಲ್ನ ನಿಧಾನಕ್ ತಗದ್ರು. ಒಳಗ್ ಹೋಗ್ತಾ ಇದ್ರು, ಅಲ್ಲಿ ಹೇಳಿಲ್ವಾ ನನ್ನ ಅಕ್ಷಿ ಅಂದಿದ್ದವ್ರಿಗೆ ಕೇಳ್ಸೇ ಇಲ್ಲ. ಬೆಳಿಗ್ಗೆ 6 ಗಂಟೆ ಅಕ್ಷಿ ಅದೇ ತಾನೆ ಮಧ್ಯದಲ್ಲಿ ಅದ್ನೇನೆ ಬಾಯ್ಬಿಟ್ಟಳದ್ರು.